ಏಳೆ ಆಗ ಏನಾಗಿ ಆಕಡೆ ಹೋಗಿ ಕುತ್ಕೊಂಡಿ ನಾವು. ದಿಸ್ ಈಸ್ ಅವಕಾಡೋ. ಇದನ್ನ ಹಿಂಗೆ ಓಪನ್ ಮಾಡಿ ಇದನ್ನ ಹಿಂಗೆ ತೆಗಿಬೇಕು. ಇದನ್ನ ಹಿಂಗೆ ಸ್ಕೂಪ್ ಮಾಡಿ ಬಿಡಬೇಕು. ಇದು ಕಾಸ್ಟ್ಲಿ ಇರೋದ್ರಿಂದ ಒಂದೇ ಒಂದು ಡ್ರಾಪ್ ಬಿಡಬಾರ್ದು. ಸೊ ಇದ್ರ ಜೊತೆಗೆ ಡಾಮಿನೋಸ್ ಎಲ್ಲ ಆರ್ಡರ್ ಮಾಡಿರ್ತಾರಲ್ಲ, ಸೊ ಅದಕ್ಕೆ ಚಿಲ್ಲಿ ಫ್ಲೇಕ್ಸು ಮತ್ತು ಏನೇನಿರುತ್ತೆ ಅದನ್ನೆಲ್ಲ ಇಟ್ಕೊಂಡಿರ್ಬೇಕು. ಆರಿಗ್ಯಾನೋ ಆರಿಗ್ಯಾನೋ ಎಲ್ಲ ಈ ಥರ ಸ್ಕೂಪ್ ಮಾಡಿಕೊಂಡು ಈ ಎಲ್ಲವನ್ನು ಹಾಕಿ ಕಚಾ ಪಿಚ ಅಂತ ಕಾಲಿಸಿ ಬಿಸಾಕ್ಬೇಕು. ನೆಕ್ಸ್ಟಿಗೆ ಓ ಶಿಟ್ ಈ ಥರ ಬಿದ್ದಿರುತ್ತೆ, ಪರವಾಗಿಲ್ಲ ಅಂತ ಹಿಂಗೆ ಹಾಕೋಬೇಕು. ನಮ್ಮ ಮನೆಯೇ ಅಲ್ವಾ, ನಮ್ಮ ಮನೆ ಮೇಲೆ ನಮ್ಮ ನಂಬಿಕೆ ಇದೆ, ಕ್ಲೀನಾಗಿ ಇಟ್ಟಿರ್ತಾರೆ ಅನ್ನೋ ಒಂದು ನಂಬಿಕೆಯಿಂದ ಹಾಕಿರ್ತೀವಿ. ಈ ಥರ ಫಸ್ಟಿಗೆ ಮಾಡಿಕೊಂಡು ಅವಕಾಡೋ ಸ್ಯಾಂಡ್ವಿಚ್ ಮಾಡಬೇಕು ಅಂದರೆ ಈತಿ ಬೆಣ್ಣೆ ತಗೊಂಡು ಈ ಥರ ಬ್ರೆಡ್ಡಿಗೆ ಹಾಕಿ ಸವರಿ. ಹಾಕಿ ಇಷ್ಟಾಗಿದ ತಕ್ಷಣ ಏನು ಮಾಡ್ಬೇಕು ಗೊತ್ತಾ, ಈ ಥರ ಒಂದು ಎತ್ಕೊಂಡು ಹಿಂಗೆ ಇಟ್ಕೋಬೇಕು. ಎತ್ತಿ ಹಿಂಗೆ ಸೈಡಿಗೆ ಇಟ್ಕೊಂಡು ಫಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಂತಂದರೆ ಈ ಥರ ಚೀಸ್ ಇರುತ್ತಲ್ಲ, ಚೀಸನ್ನು ಹಿಂಗೆ ಹಾಕಬೇಕು. ಆಮೇಲೆ ಆ ಫಸ್ಟೇ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಬಟರ್ ಫ್ರೂಟ್ ಇದೆಲ್ಲ ಆವಕಾಡೊ ಇದನ್ನ ಹೀಗೆ ಹಾಕಿ ಇದರ ಮಿಶ್ರಣವನ್ನು ಈ ರೀತಿ ಇದರೊಳಗೆ ಸಿಂಪಡಿಸಿದ ನಂತರ ಇದರ ಮೇಲೆ ಸ್ಲೈಸನ್ನು ಮುಚ್ಚಿ ಮತ್ತೆ ಬೇಯಲು ಇಡಬೇಕು. ಅದಕ್ಕೂ ಮುಂಚೆ ಅದಕ್ಕೆ ಮತ್ತೊಮ್ಮೆ ಒಂಚೂರು ಬೆಣ್ಣೆಯನ್ನು ಸಿಂಪಡಿಸಿ ಈ ರೀತಿ ಮೆಲ್ಟೆಡ್ ಬಟರನ್ನು, ಮೆಲ್ಟೆಡ್ ಬಟರ್ ಏನಲ್ಲ ನಾರ್ಮಲ್ ಅದ್ರ ಮೇಲ್ಗಡೆ ಹಾಕಿ ಮೆಲ್ಟ್ ಮಾಡೋಂಥ ಬಟರ್, ಮೇಲ್ಗಡೆ ಹಾಕಿ ಮೆಲ್ಟ್ ಮಾಡುವಂಥ ಬಟರನ್ನು ಇದನ್ನು ಫಸ್ಟು ಹಿಂಗೆ ಹಾಕಬೇಕು. ಹಿಂಗೆ ಹಾಕಿ ನಂತರ ಇದನ್ನು ತಗೊಂಡು ಹಿಂಗೆ ಹಾಕಿ ಹಿಂಗೆ ಸ್ವಲ್ಪ ಪ್ರೆಸ್ ಮಾಡಬೇಕು. ಅದಾದ ನಂತರ ಇನ್ನೊಂಚೂರು ಬೆಟರನ್ನು ತಗೊಂಡು ಇದಕ್ಕೆ ಈ ಥರ ಸಿಂಪಡಿಸಿದರೆ ಆಗೋ ಹೋಗುತ್ತದೆ. ನಮ್ಮಮ್ಮ ನಂಬರ್ ಒನ್ ಬ್ಯಾಡ್ ರಿವ್ಯೂ ಕೊಡ್ತಾ ಇದ್ದಾರೆ. ಈ ರೀತಿ ಇದನ್ನು ಮುಚ್ಚಿ ನಂಗೆ ಗ್ಯಾಸನ್ನು ಲೋ ಫ್ಲೇಮಲ್ಲೇ ಇಟ್ಟು ಬೇಯಿಸ್ಬೇಕು, ಇಲ್ಲಾಂದರೆ ಬ್ರೆಡ್ಡು ಸೀದೋಗಿ ಒಂದು ಕಡೆ ವೈಟು ಒಂದು ಕಡೆ ಬ್ಲ್ಯಾಕು ಡಿಸ್ಕ್ರಿಮಿನೇಷನ್ ಆಗೋಗುತ್ತೆ. ಬೆಡ್ ಟೋಸ್ಟ್ಗಿಂತ ಬೆಡ್ ರೋಸ್ಟ್ ಆಗೋಗುತ್ತೆ. ನಾವು ಟೋಸ್ಟ್ ಮಾಡ್ತಾ ಇದ್ದೀವಿ, ಪಗ್ಗಂತವಾಗೆ ಬಂತು. ಇದು ಸರಿಯಾದ ಎಕ್ಸಾಕ್ಟ್ ದಿ ಪರ್ಫೆಕ್ಟ್ ಕಲರ್ ಬಣ್ಣ ಮತ್ತು ರಂಗು ಈ ರೀತಿಯೇ ಇರಬೇಕು. ಜಾಸ್ತಿ ಆದರೆ ಕಪ್ಪು ಮತ್ತು ಬಿಳಿ ರೀತಿ ಮಾನವ ಕುಲ ಆದಂಗೆ ಆಗೋಗುತ್ತೆ. ಇದು ಬ್ರಿಟ್ ಕುಲ ಥರನೇ ಇರಬೇಕು ಅಂದರೆ ಇಷ್ಟೆಲ್ಲ ಮೇಂಟೈನ್ ಮಾಡಬೇಕು. ಇನ್ನು ಚೀಸ್ ನೋಡಿ ಇದಾಗಿರೋದು ಎಷ್ಟು ಕ್ಲೀನಾಗಿ ಕಾಣಿಸ್ತಾ ಇದೆ.
ನಿಮ್ಗೆ ಕಾಣಿಸಲ್ಲ ಕ್ಯಾಮ್ರಾದಲ್ಲಿ, ನಮಗೆ ನೇಕಡ ಐಸ್ಗೆ ಕಾಣಿಸ್ತಾ ಇದೆ. ಬೇಗ ಮಾನಿಟೈಸ್ ಮಾಡಿ ಇನ್ನೂ ಒಳ್ಳೆ ಕ್ಯಾಮ್ರಾ ತಗೊಂಡು ಈ ಥರದವೆಲ್ಲ ತೋರಿಸ್ತೀವಿ. ಕಾಣಬೇಕು ಅಂದರೆ ನಿಮ್ಮ ಕೈಲಿ ಆಪ್ಷನ್ ಇದೆ, ನೀವೇ ಮಾನಿಟೈಸ್ ಮಾಡಿಸ್ಬೇಕು. ಏನಿಲ್ಲ, ಏನೊಂದು 400 ವಾಚರ್ಸ್, 90 ಸಬ್ಸ್ಕ್ರೈಬರ್ಸ್. ಅವು ಎಲ್ಲೋ ತಗೋಬೇಕು ಅಂತ ಅನ್ಕೋತಾವ ಯೂಟ್ಯೂಬರ್ನ ನೋಡಿ. ಎಲ್ಲ ಬರೀ ಬರ್ತಾರೆ, ಮುಗಿಸ್ಬಿಟ್ಟು ಪಾತ್ರೆ ತೊಳಿಯಕ್ಕೆ ಬಂದಿದ್ದೀನಿ. ಏನ್ ಮಾಡೋಣ ನಾವು? ಅಯ್ಯೋ, ಈಗ ಒಂದು ಟೋಸ್ಟು ರೆಡಿ ಆಗಿದೆ. ಈಗ ಇದನ್ನ ಅದೇನಂತಾರೆ ಈ ಶೇಪ್ನ, ನೀವೇನಾದರೂ ಅಂದ್ಕೊಳ್ಳಿ ಈ ಥರ ಕಟ್ ಮಾಡಿ ಅಷ್ಟೇ. ಈ ಥರ ಹಿಂಗೆ ಕಟ್ ಮಾಡಿ ಯಸ್ ಈ ಥರ ನಿಂತ್ಕೋಬೇಕು. ಹಿಂಗೆ ಬಿಸಿ ಸಿಕ್ಕಾಬಡ ಬಿಸಿ ಐತೆ ಈಗ ತೆಗ್ದೀನಿ. ಈ ಥರ ಹುಡುಕೋಬೇಕು ಸ್ವಲ್ಪ, ಯಾಕೆಂದ್ರೆ ಬಿಸಿ ಇರತ್ತಲ್ಲ. ನಮ್ ಕಡೆ ಒಂದು ಗಾದೆ ಹೇಳ್ತಾರೆ, ಆಟಕ್ಕಿಲ್ಲ ಊಟಕ್ಕುಂಟು ಅಂತ. ಆ ರೀತಿ ಇವರು ತುಂಬಾ ಸ್ಟ್ರಗಲ್ ಹಾಕಿ ತಿನ್ನಕ್ಕೆ ಅಂತಾನೆ ಬಂದಿದ್ದಾರೆ. ಟೇಸ್ಟ್ ಯಾಕೆ ಇಲ್ಲ? ಈರುಳ್ಳಿ ಟೊಮೆಟೊ ಬರ್ ಓ ಶಿಟ್ ಬರ್ಗರ್ ಹಾಕ್ತಾರಲ್ಲ. ನೀವು ತಿನ್ಬೇಕು ಸಾಕು, ಜಾಸ್ತಿ ತಿನ್ಬೇಡಿ, ಕ್ಯಾಲೋರೀಸ್ ಜಾಸ್ತಿ ಆಗೋಗುತ್ತೆ ನಿಮ್ಗೆ. ನಿಮ್ಗಲ್ಲ, ಆಡಿಯನ್ಸ್ ಜಿಮ್ಗೆ ಹೋಗ್ತಾರೆ, ವ್ಯೂವರ್ಸ್ ಇರ್ತಾರೆ, ಕ್ಯಾಲೋರೀಸ್ ಕೌಂಟ್ ತಪ್ಪ ಹೋಗುತ್ತೆ. ಓಕೆ ಗೈಸ್, ಲೆಟ್ಸ್ ಕಮ್ ಬ್ಯಾಕ್. ಚೀಸ್ ಹಾಕಿ ಚೀಸ್ ನಂತರ ಅವಕಾಡೋ ಪೇಸ್ಟ್. ಇದ್ರೊಳಗಡೆ ಯೂಟ್ಯೂಬಲ್ಲಿ ವಿಡಿಯೋ ಹಾಕಿರ್ತೀವಿ, ದಯವಿಟ್ಟು ಅದನ್ನ ಒಂದ್ಸಲಿ ವಾಚ್ ಮಾಡಿ. ಇಂಗ್ರೀಡಿಯಂಟ್ಸ್ ಏನೇನ್ ಹಾಕ್ಬೇಕಂತಂದ್ರ ಅವಕಾಡೋ, ಚಂದನ್ ಸಿಟಿ ಇಸ್ರೇಲಿ. ನಾವು ಎಲ್ಲ ಹಾಕಿದೀವಿ ಇದನ್ನ ಹಿಂಗೆ ಹಾಕಬೇಕು. ಮತ್ತೊಮ್ಮೆ ಸ್ವಲ್ಪ ಬೆಣ್ಣೆಯನ್ನು ಸಿಂಪಡಿಸಿ. ಬೆಣ್ಣೆ ನೀರೊಳಗಡೆ ಹಾಕಿದ್ಯಾ? ಆಲ್ಮೋಸ್ಟ್ ಮೆಲ್ಟೆಡ್ ಇಂದ ಮೆಲ್ಟೆಡ್ ಸ್ಟೇಟ್ ಹೋಗ್ಲಿ ಅಂತ. ಮೆಲ್ಟೆಡ್ ಇಂದ ಮೆಲ್ಟೆಡ್ ಸ್ಟೇಟ್. ಈಗ ಇದರ ರಿವ್ಯೂ ಹೇಳ್ತಾ ಇದಾರೆ, ಕಷ್ಟಪಟ್ಟು ಮಾಡಿದವರು, ಅವ್ರ ಬೆವರೆಲ್ಲ ಸುರಿಸಿ ಇದಕ್ಕೆ ಹಾಕಿ ನೋಡಿ. ಕಪ್ಪಗೆ ಬರ್ತಾ ಇದೆ ಕಣ ಜಾಸ್ತಿ ಇದು. ಈಗ ಸೂಪರ್ ರೂಪಾ ಸಸಿ. ಅಮೇಜಿಂಗ್, ಔಟ್ಸ್ಟ್ಯಾಂಡಿಂಗ್, ಸಕ್ಕತ್ತಾಗಿ ಬಂದಿದೆ. ಇದಕ್ಕೆ 200 ರೂಪಾಯಿ, 200-250 ರೂಪಾಯಿ ಈ ತರ ಕೊಡ್ತೀವಿ. ನಾವು ನಮ್ಮ ಮನೆಯಲ್ಲೇ ಮಾಡ್ಕೊಂಡಿದ್ವಿ. ಚೀಸ್ ಮತ್ತೆ ಅವಕಾಡೋ ಅಲ್ಟಿಮೇಟ್ ಬಿಟ್ಟಿದ್ದೀನಿ. ರಾಕಿ, ಸುಮ್ಮನೆ ನಾವು ಮಾಡ್ಕೊಬಿಡೋದು ಬೆಸ್ಟ್ ಕಂಡ್ಲ. ಅಂಗಡಿ 100 ರೂಪಾಯಿ ನನ್ನ ಮಕ್ಕಳು ಎದೆ ಮೇಲೆ ಇಕ್ಕಕ್ಕಿಂತ ಎತ್ಕೊಂಡು ಎದೆ ಹತ್ರ ಜೋಬಿ ಇರುತ್ತಲ್ಲ. ಅಲ್ಲಲ್ಲ, ಎದೆ ಹತ್ರ ಜೋಬಿ ಇರುತ್ತಲ್ಲ, ಜೋಬಿ ಇಟ್ಕೊಂತಾರ. ಬದಲಾಗಿದೆ ವಿಡಿಯೋ, ಪಾತ್ರೆ ಬೆಳಗ್ತಾ ಇರ್ತೀನಿ, ಅದನ್ನ ವಿಡಿಯೋ ಮಾಡ್ತಾ ಹೇಳಿ. ಪಾತ್ರೆ ಒಳಗೆ ಬಂದಿರೋ ನಮ್ಮ ಆಂಕರ್ ಸ್ಯಾಂಡಿ. ಇವತ್ತಿನ ವ್ಲಾಗ್ ಸ್ಪೆಷಲ್, ಅಂಡ್ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ನಮ್ಮ ವ್ಲಾಗ್ ನ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀವಿ. ಆಂಕರ್ ಸ್ಯಾಂಡಿ, ಬೈ ಬೈ. ತುಂಬಾ ಸನಿಹದಲ್ಲಿದ್ದೀವಿ ಹೇಳಿ, ಅದನ್ನ ದಯವಿಟ್ಟು ಬೇಗ ಬೇಗ ವಿಡಿಯೋ ಶೇರ್ ಮಾಡಿ, ಮಾನಿಟೈಸ್ ಮಾಡಿ, ವಾಚ್ ಅವರ್ ಜಾಸ್ತಿ ಮಾಡಿ. ಓಕೆ, ನಮ್ಮ ಅಣ್ಣ ತಿಂದು ಖಾಲಿ ಮಾಡ್ತಾ ಇದ್ದಾನೆ. ಸಿಗ್ತೀವಿ ನೆಕ್ಸ್ಟ್ ವ್ಲಾಗಲ್ಲಿ.